ಶಾಂತಾಕಾರಂ ಭುಜದ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲ ನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಮಿತ್ರರೇ, ಎಲ್ಲರಿಗೂ ಬುಧವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿ ಸಂತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಕಷ್ಟ ಅಂತಂದ್ರೆ ಏನು, ಸುಖ ಅಂತಂದ್ರೆ ಏನು ಅನ್ನುವಂತ ಒಂದು ಎರಡು ವಿಚಾರಗಳನ್ನ ಹೇಳ್ತೀನಿ ವೀಕ್ಷಕರೇ. ಇದರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗಬಹುದು, ಕೆಲವರಿಗೆ ಉಪಯೋಗ ಆಗದೇನೂ ಹೋಗ್ಬೋದು. ಯಾಕೆಂತಂದ್ರೆ ನಾನು ಹೇಳೋದು ಎಲ್ಲರಿಗೂ ಅನುಕೂಲ ಆಗಲೇಬೇಕು ಅಂತಲ್ಲ. ಸುಮಾರು ಜನ ನೋಡಿ ಅನ್ಲೈಕ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ಲೈಕ್ ಮಾಡೋದೇ ತುಂಬಾ ಜನ ಇದ್ದಾರೆ, ಅನ್ಲೈಕ್ ಮಾಡ್ತಾರೆ. ಎಲ್ಲರಿಗೂ ನಾನು ಇಷ್ಟ ಆಗ್ಬೇಕಂತೇನಿಲ್ಲ. ಎಲ್ಲರೂ ನೀವು ಮೈಸೂರು ಬಾಕೆ ತಿನ್ನಿ ಅಂತ ನಾನು ಹೇಳೋಕ್ಕಲ್ಲ. ಒಬ್ರು ಲಾಡು ಅಂದ್ರೆ ಇಷ್ಟ ಇರುತ್ತೆ, ಒಬ್ರು ಜಿಲೇಬಿ ಅಂದ್ರೆ ಇಷ್ಟ ಇರುತ್ತೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಯಾವತ್ತೂ ಸಹ ದೂರ ದೂರ ಆಗಬಾರ್ದು. ಪ್ರೀತಿ, ಪ್ರೇಮ, ವಿಶ್ವಾಸ, ಗೌರವ, ಮರ್ಯಾದೆ ಇವೆಲ್ಲವೂ ಹತ್ರ ಆಗಬೇಕೆ ಹೊರತು ಯಾವತ್ತೂ ದೂರ ಆಗಬಾರ್ದು. ಅದರಲ್ಲೂ ಸ್ನೇಹ ತುಂಬ ಹತ್ರವಾಗಿರಬೇಕು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಷ್ಟ ಅಂತಕ್ಕಂಥದ್ದು, ಕಷ್ಟ ಯಾರಿಗಿರಲ್ಲದ ಹೇಳಿ, ನಿಮಗಿಲ್ವಾ ನನಗಿಲ್ವಾ? ನನಗೊಂಥರ ಕಷ್ಟ ಇರುತ್ತೆ, ನಿಮಗೊಂಥರ ಕಷ್ಟ ಇರುತ್ತೆ. ಕಷ್ಟ ಇದೇ ಇರತಕ್ಕಂಥ ಮನುಷ್ಯನೇ ಇಲ್ಲ. ಹಾಗೇನಾದರೂ ಕಷ್ಟ ಇಲ್ಲ ಅಂತಂದ್ರೆ ಅವ್ನು ಮನುಷ್ಯನೇ ಅಲ್ಲ ಅಂತ. ಹಾಗಾಗಿ ಕಷ್ಟ ಪ್ರತಿಯೊಬ್ಬರಿಗೂ ಇರುತ್ತೆ. ನಾವೇನ್ ಮಾಡ್ತೀವಿ, ಎಷ್ಟೇ ಆದರೂ ಮನುಷ್ಯ ಬುದ್ಧಿ, ಸ್ವಾರ್ಥ ಬುದ್ಧಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಯಾವಾಗ ನಮ್ಗೆ ಕಷ್ಟ ಬರುತ್ತೋ ಅವಾಗ ತಾನೇ ಅವಾಗ ಹೋಗಿ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಅಭಿಷೇಕ ಮಾಡಿಸೋದು, ಹೋಮ, ಪೂಜೆ, ಜಾತಕ ತೋರಿಸೋದು. ಯಾಕದು ಸುಖ ಇದ್ದಾಗ ಯಾಕೆ ಮಾಡಲ್ಲ ನೀವು? ನನಗೇನೇ ಇರಲಿ, ಕಷ್ಟ ಇರಲಿ, ಸುಖ ಇರಲಿ, ನಾನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀನಿ, ಪ್ರತಿನಿತ್ಯ ಗಣಪತಿಗೆ ನಮಸ್ಕಾರ ಮಾಡ್ತೀನಿ. ಮಾಡಿ, ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ರೀತಿಯಾಗಿ ನೀವು ಬರಬಾರದು. ಹಾಗಿದ್ದಾಗ ವಿಶೇಷವಾಗಿ ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ ಅಂತಕ್ಕಂಥದ್ದು ಮುಖ್ಯವಾಗಿ ಬಹಳಷ್ಟು ಅನುಕೂಲ ಆಗುತ್ತೆ. ಅದು ನನ್ನ ಥರ, ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ. ನನ್ನ ಸುತ್ತಮುತ್ತ ಇರ್ತಕ್ಕಂಥದ್ದು ಯಾರಾದರೂ ಕಷ್ಟ ಆಯ್ತಂದ್ರೆ ನಾನು ಸ್ಪಂದಿಸೋದು. ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಓದೋದಕ್ಕೆ, ವಿದ್ಯೆಗೆ ಬುಕ್ ತೊಗೊಳಕ್ಕೆ ದುಡ್ಡಿಲ್ವಾ, ನಿಮ್ಮ ಶಕ್ತಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಏನಾದರೂ ಅವ್ರಿಗೆ ದಾನ ಮಾಡಿ. ನನ್ನ ಸುತ್ತು ಇರತಕ್ಕಂಥವ್ರಿಗೆ ನಾನು ಸ್ಪಂದಿಸ್ತೀನಿ. ಆದರೆ ನನ್ನ ಕಷ್ಟಕ್ಕೆ ನನ್ನವರು ಸ್ಪಂದಿಸುತ್ತಾರೆ ಅಂತಕ್ಕಂಥದ್ದು ಮೂರ್ಖತನವಾಗುತ್ತೆ. ಯಾವತ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನೀವು ಇರಬೇಡಿ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಪುರಾಣ, ಏನೋ ಗುರುಗಳು ಬಲ ತಲೆದಿಂದ ಇದ್ದಾರಪ್ಪ ಇವತ್ತು, ಯಾವುದೋ ಟಿಪ್ಸ್ ಹೇಳೋದು ಬಿಟ್ಬಿಡು ಹಂಗಲ್ಲ. ಇವತ್ತು ನಾನು ಯಾಕೆ ನಿಮ್ಗೆ ತಲೆದಿಂತ ಇದ್ದೀನಿ ಅಂತಂದ್ರೆ, ಈ ದಿನ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಯಾರಿಗೂ ಡಿಪೆಂಡ್ ಆಗಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಸ್ವಂತ ಕಾಲಲ್ಲಿ ನೀವು ಇರಬೇಕು, ಸ್ವಂತ ಪ್ರಯತ್ನ ನಿಮಗಾಗಬೇಕು. ಆದಷ್ಟು ಆ ಪ್ರಯತ್ನಗಳನ್ನು ಪಡ್ತಾ ಇರಿ, ಅದಕ್ಕೆ ಭಗವಂತ ಸಹಾಯ ಮಾಡ್ತಾನೆ. ನಾನಾಗಲೇ ಹೇಳಿದೆ, ಪ್ರತಿ ದಿನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ದೇಹ ಶುದ್ಧಿ, ಮನಸ್ಸು ಶುದ್ಧಿ ಆಗುತ್ತೆ, ಪಾಸಿಟಿವ್ ವೈಬ್ಸ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಕೆಲಸಗಳೆಲ್ಲ ಯಶಸ್ಸಾಗುತ್ತೆ. ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ವೀಕ್ಷಿದ್ರೆ, ದಿನಾಂಕ 8/5/2019 ಬುಧವಾರ, ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ಥಿ, ಮೃಗಶಿರಾ ನಕ್ಷತ್ರ, ಸುಕರ್ಮ ಯೋಗ, ವಣಿಜಕರಣ. ಸೂರ್ಯೋದಯ ಬೆಳಗ್ಗೆ 5:57, ಸೂರ್ಯಾಸ್ತ ಸಂಜೆ 6:34, ಇನ್ನು ರಾಹುಕಾಲ ಮಧ್ಯಾಹ್ನ 12:16 1:51 ಯಮಕಂಟಕ ಕಾಲ ಬೆಳಗ್ಗೆ 7:32 ದಿನದ ದುರ್ಮುಹೂರ್ತ 11:51 ಮಧ್ಯಾಹ್ನ 12:41 ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇವತ್ತು ಮೃಗಶಿರಾ ನಕ್ಷತ್ರವಲ್ಲವೇ, ಇವತ್ತು ಹುಟ್ಟುವಂಥ ಮಕ್ಕಳಿಗೆ ವಿಶೇಷವಾಗಿ ಕುಜ ದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ವೀಕ್ಷಕರೇ, ನಾನು ಪ್ರತಿ ವಿಡಿಯೋಲು ಹೇಳ್ತಾ ಇರ್ತೀನಿ, ಈ ಎಲ್ಲ ವಿಚಾರಗಳನ್ನು, ಒಳ್ಳೆ ವಿಚಾರಗಳನ್ನು, ಧರ್ಮದ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮ್ಮ ಕೈಗೆ ಬಂದು ಸೇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಬಂಧುಗಳು ಸ್ನೇಹಿತರು ನೋಡಬೇಕಂದ್ರೆ ಶೇರ್ ಮಾಡಿ. ಅದ್ರ ಮೂಲಕ ನಿಮ್ಮಿಂದ ಒಂದು 10 ಜನ, ನನ್ನಿಂದ ಒಂದು 10 ಜನಕ್ಕೆ ಒಳ್ಳೇದಾಗುತ್ತಂದ್ರೆ ನನಗೆ ಖುಷಿ, ನಿಮ್ಮಿಂದ 10 ಜನಕ್ಕೆ ಒಳ್ಳೇದಾಗುತ್ತಂದ್ರೆ ನಿಮಗೆ ಖುಷಿ. ಆ ಒಳ್ಳೇದಾಗೋದ್ರ ಜೊತೆಗೆ ಒಂದು ಆಶೀರ್ವಾದವೂ ಸಿಗುತ್ತೆ, ಖಂಡಿತವಾಗ್ಲೂ ಮಾಡ್ತಿರಲ್ಲ. ಮಾಡೋದ್ರಿಂದ ನಮ್ಮ ಧರ್ಮವನ್ನು ಸ್ವಲ್ಪವಾದ್ರೂ ನಾವು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಾಗುತ್ತೆ ವೀಕ್ಷಕರೇ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ,
ಮೇಷರಾಶಿಯವರಿಗೆ ಶುಭದಾಯಕವಾಗಿದ್ದು ಪರಂಪರೆ ಆಸ್ತಿ ವಿಚಾರದಲ್ಲಿ ಇವತ್ತು ಜಯಪ್ರಾಪ್ತಿಯಾಗುವಂಥದ್ದು. ಕೋರ್ಟ್ ಕಚೇರಿ ವಿಚಾರಗಳಲ್ಲೆಲ್ಲ ಅನುಕೂಲ ಆಗುತ್ತೆ. ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮಕ್ಕಳು ಸಂಬಂಧಪಟ್ಟಂಥ ದಾಯಾದಿಗಳ ಕಲಹವು ದೂರವಾಗುತ್ತೆ. ಆಸ್ತಿ ಸಂಬಂಧಪಟ್ಟದಲ್ಲಿ ಒಂದು ಇತ್ಯರ್ಥ ಇವತ್ತು ನಿಮಗೆ ಸಿಗುತ್ತೆ. ಇವತ್ತೊಂದು ಆನ್ಸರ್ ಸಿಗುವಂಥ ದಿನ ಮೇಷರಾಶಿಯವರಿಗೆ. ಹಾಗಾಗಿ ನಿಮ್ಮ ಪ್ರಯತ್ನ ಏನೇ ಇದ್ರೂ ಇವತ್ತು ಮುಂದುವರೆಸಿ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಶಸ್ಸಂತಕ್ಕಂಥದ್ದು ಇವತ್ತು ನೀವು ಕಾಣ್ತೀರ. ಅದರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲೂ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಫಲ, ಉತ್ತಮ ಪ್ರಗತಿಯನ್ನು ಕಾಣುವಂಥದ್ದು, ಧನಲಾಭ ಪ್ರಾಪ್ತಿ, ಹಿರಿಯರಿಂದ ಆಶೀರ್ವಾದ ಸಿಗುವಂಥ ದಿನ. ಇನ್ನು ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿದ್ದು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಬಹಳಷ್ಟು ಅನುಕೂಲವಾಗುವಂಥ ದಿನ ಇವತ್ತಾಗುತ್ತೆ. ಮತ್ತು ಬ್ಯಾಂಕಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಲೋನ್ ವ್ಯವಹಾರ ಆಗ್ಬೋದು ಅಥವಾ ಯಾವುದೇ ಆಗ್ಬೋದು, ಅನುಕೂಲಕರವಾಗಿರ್ತಕ್ಕಂಥದ್ದು ಇವತ್ತು ಬ್ಯಾಂಕಿನ ವ್ಯವಹಾರ. ಹಣಕಾಸಿನ ಒಂದು ದೃಢತೆ ಸದೃಢತೆ ನಿಮಗೆ ಸಿಗುತ್ತೆ. ಆರ್ಥಿಕವಾಗಿ ಬಲವಾಗ್ತೀರ. ಮತ್ತು ಯಾವುದೇ ಕಾರಣಕ್ಕೂ ಭಯ ಪಡಕ್ಕೆ ಹೋಗ್ಬೇಡಿ. ಇವತ್ತು ನಿಮ್ಗೆ ಏನೇ ಕಷ್ಟ ಬಂದರೂ ಸಿಂಪಲಾಗಿ ಈಸಿಯಾಗಿ ಪರಿಹಾರ ಆಗುತ್ತೆ. ಹಾಗಾಗಿ ಆದಷ್ಟು ಕುಟುಂಬದ ಜೊತೆ ಹೆಚ್ಚು ಕಾಲವನ್ನು ಕಳೆಯೋದಕ್ಕೆ ಪ್ರಯತ್ನ ಪಡಿ. ಇನ್ನಷ್ಟು ಸಂತೋಷವಾಗಿರ್ತೀರಿ ಇವತ್ತು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಬಹಳಷ್ಟು ಅನುಕೂಲ ಆಗುವಂಥದ್ದು ಇವತ್ತು. ಇವತ್ತಿನ ನಿಮ್ಮ ಜೀವನ ತುಂಬ ಸಾರ್ಥಕತೆ ಅನಿಸುತ್ತೆ. ಹೈನುಗಾರಿಕೆ ಮಾಡುವಂಥವರು, ಹಸುವಿನ ಒಂದು ಸೇವೆಯನ್ನು ಮಾಡ್ತಕ್ಕಂಥವರು, ಹಾಲಿನ ಉತ್ಪಾದಕರಿಗೆ ಬಹಳಷ್ಟು ಅನುಕೂಲವಾಗುವಂಥ ದಿನ. ದೂರ ಪ್ರಯಾಣವು ಕೂಡ ಸುಖಕರವಾಗಿರುತ್ತೆ ಮತ್ತು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಮನೋರೋಗ ನಿಮ್ಮಿಂದ ದೂರವಾಗುತ್ತೆ, ಸಾಲಬಾಧೆ ನಿಮ್ಮಿಂದ ದೂರವಾಗುತ್ತೆ. ಇದೆಲ್ಲ ಲಕ್ಷಣಗಳಿವತ್ತು ಮಿಥುನ ರಾಶಿಯವರಿಗೆ ಸಿಗ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ನೆಗೆಟಿವ್ ಪ್ರಾಬ್ಲಮ್ಸ್ ಇವತ್ತು ಆಗುವಂಥ ಸಾಧ್ಯತೆಗಳು, ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಕರ್ಕಾಟಕ ರಾಶಿಯವರು ವೃಥಾ ತಿರುಗಾಟ, ಸುಮ್ಮನೆ ಕೆಲಸವೇ ಇಲ್ಲದೆ ಸುತ್ತಾಡುವಂಥ ಪರಿಸ್ಥಿತಿಗಳು. ಹೊಸ ಕೆಲಸ ಕಾರ್ಯಕ್ಕೆ ಇವತ್ತು ನೀವು ನಾಂದಿ ಆಡಿದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಏನಾದರೂ ಹೊಸ ಕೆಲಸ ಮಾಡಬೇಕಂದ್ರೆ ನಿಮ್ಮ ಜನ್ಮಜಾತಕ ಬಲವಾಗಿದ್ದರೆ ಮುಂದುವರೆಸಿ, ಇಲ್ಲಂದ್ರೆ ಬೇಡ. ಮತ್ತು ಇವತ್ತಿನ ರಾಜಕೀಯ ವ್ಯಕ್ತಿಗಳು ಯಾರಾದರೆ ಕರ್ಕಾಟಕ ರಾಶಿಯವರು ಭಾಳ ನೋವನ್ನು ಅನುಭವಿಸ್ತಕ್ಕಂಥದ್ದು, ಮಾನಸಿಕವಾಗಿ ದೈಹಿಕವಾಗಿ ಭಾಳ ನೋವನ್ನು ಅನುಭವಿಸ್ತೀರ. ಧನ ನಷ್ಟವಾಗುವಂಥ ಸಾಧ್ಯತೆ, ಸ್ವಲ್ಪ ಏನೋ ಭಯದ ವಾತಾವರಣ ಸೃಷ್ಟಿ ಆಗುವಂಥದ್ದು. ಇವತ್ತಿನ ಷೇರು ವ್ಯವಹಾರದವರು ಕೂಡ ಅನುಕೂಲವಾಗಿಲ್ಲ. ಕರ್ಕಾಟಕ ರಾಶಿಯವರು ಇವತ್ತು ಈ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೇಕಂದ್ರೆ ಒಂದು ಸ್ವಲ್ಪ ತುಳಸಿಯನ್ನು ತಗೊಂಡೋಗಿ ಮಹಾವಿಷ್ಣುವಿನ ದೇವಾಲಯದಲ್ಲಿ ಒಂದು ಅಷ್ಟೋತ್ತರದ ಅರ್ಚನೆಯನ್ನು ಮಾಡಿಸಿ ದೇವರಿಗೆ ಪ್ರಾರ್ಥನೆ ಮಾಡಿ ಈ ದೋಷವೆಲ್ಲ ಪರಿಹಾರವಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಮಿಶ್ರ ಫಲದಾಯಕ, ಆಸ್ತಿ ಖರೀದಿ ಮಾಡುವಂಥ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲ, ಡಬಲ್ ಡಬಲ್ ಮನಸ್ಸು, ಡಿಸಿಷನ್ ತಗೊಳಕ್ಕಾಗಲ್ಲ, ಒದ್ದಾಡ್ತಾ ಇರ್ತೀರಾ. ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯನ್ನು ಏನು ಮಾಡೋ ಫ್ಯೂಚರ್ಗಳಿಂದ ಒದ್ದಾಡ್ತಾ ಇರ್ತಾರೆ, ಡಿಸಿಷನ್ ತಗೊಳಕ್ಕಾಗಲ್ಲ. ಮತ್ತು ಸಿಂಹರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮನೋರಂಜನೆ ಹುಚ್ಚು ಜಾಸ್ತಿ ಇರುತ್ತೆ. ಒಂದು ಫಿಲಮ್ ನೋಡಕ್ಕೆ ಹೋಗೋದು, ಒಂದು ಎಲ್ಲಾದರೂ ಟೂರ್ಗೆ ಹೋಗೋಣ ಆಗೋದು, ಒಂದು ಪಾರ್ಕಿಗೆ ಹೋಗೋದು, ಈ ಥರ ಒಂದು ಹೋಟೆಲ್ಗೆ ಹೋಗೋದು, ಏನೋ ಒಂಥರ ಮನೋರಂಜನೆ, ಸ್ವಲ್ಪ ಚೇಂಜಸ್ ಇರಲಿ ಲೈಫಲ್ಲಿ ಅಂತ ಪ್ಲಾನ್ ಮಾಡುವಂಥ ದಿನ ಇವತ್ತು ಸಿಂಹರಾಶಿಯವರಿಗೆ. ಆಮೇಲೆ ಭಾಳ ತೃಪ್ತಿ ಆಗಿರ್ತಕ್ಕಂಥ ದಿನವೂ ಸಹ ಹೌದು. ಇವತ್ತು ಹೆಂಡತಿ ಗಂಡನ ಮಧ್ಯೆ ಇರತಕ್ಕಂಥ ವೈಮನಸ್ಸು ದೂರವಾಗುತ್ತೆ. ಮತ್ತು ಈ ಡಾಕ್ಟರ್ಸ್ಗೆಲ್ಲ ಭಾಳ ಅನುಕೂಲವಾಗುವಂಥ ದಿನ. ಯಾರಾದರೂ ವೀಕ್ಷಕರು ಡಾಕ್ಟರ್ಸ್ ಆಗಿದ್ದರೆ ಇವತ್ತೇನಾದರೂ ಕ್ಲಿನಿಕ್ ಪ್ರಾರಂಭ ಮಾಡಬೇಕು ಅಥವಾ ಹೊಸದಾಗ ಒಂದು ಹಾಸ್ಪಿಟಲ್ ಕಟ್ಟಿಸ್ಬೇಕು, ಆ ಥರದ ಮಾತುಕತೆಗಳು ಮಾಡೋದಕ್ಕೆ ಇವತ್ತು ಜಯಪ್ರಾಪ್ತಿ ಆಗುತ್ತೆ. ಯೋಚನೆ ಮಾಡಬೇಡಿ, ಮುಂದುವರೆಸಿ. ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲ. ಇನ್ನು ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಿದ್ದು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ಜಯಪ್ರಾಪ್ತಿ ಆಗುತ್ತೆ, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ, ಪ್ರಮೋಷನ್ ಸಿಗುವಂಥ ಸಾಧ್ಯತೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಕ್ಕಂಥವ್ರಿಗೆ, ಈಗಿನ ಕಾಲಕ್ಕೆ ಸೋಷಿಯಲ್ ಮೀಡಿಯಾ ಜಾಸ್ತಿನೇ ನಿಮ್ಗೆ ಗೊತ್ತೇ ಇದೆ, ಆ ಸೋಷಿಯಲ್ ಮೀಡಿಯಾ ಮತ್ತು ಟೆಕ್ನಾಲಜಿ ಯೂಸ್ ಮಾಡತಕ್ಕಂಥ ಕನ್ಯಾ ರಾಶಿಯವರಿಗೆ ಈ ಸಲ ಭಾಳಷ್ಟು, ಈ ದಿನ ಭಾಳಷ್ಟು ಅನುಕೂಲವಾಗುವಂಥ ದಿನವಾಗಿರುತ್ತೆ. ಸಣ್ಣ ಪುಟ್ಟ ಜಗಳಗಳೆಲ್ಲ ದೂರ ಆಗ್ಬಿಡುತ್ತೆ, ಶತ್ರುತ್ವ ಹೋಗಿ ಮಿತ್ರತ್ವ ಪ್ರಾಪ್ತಿ ಆಗುತ್ತೆ, ಮೃಷ್ಟಾನ್ನ ಭೋಜನ ಪ್ರಾಪ್ತಿ ಆಗುತ್ತೆ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಆಗುತ್ತೆ, ನಿಮ್ಮದೇ ಆಸ್ತಿ ಅಲ್ಲದೇ ಇರತಕ್ಕಂಥ ಆಸ್ತಿ ನಿಮಗೆ ಸಿಗುವಂಥ ಯೋಗ ಸಿಗುತ್ತೆ. ಇವೆಲ್ಲವೂ ಕನ್ಯಾ ರಾಶಿಯವರು ಇವತ್ತು ಸಿಗುವಂಥ, ಜೊತೆಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಸಹ ಕಾಣುವಂಥ ದಿನ ಇವತ್ತು ಕನ್ಯಾ ರಾಶಿಯವರು. ಇನ್ನು ತುಲಾ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂಥ ದಿನ, ಸ್ನೇಹಿತರಿಂದ ಸಹಾಯವನ್ನು ಪಡೆಯುವಂಥ ದಿನ, ನೂತನ ವಾಹನ ಖರೀದಿಸುವಂಥ ಯೋಗ ಇವತ್ತು ನೋಡಿ ತುಲಾ ರಾಶಿಯವರು. ನಿಮ್ಮ ಕೈಯಲ್ಲಿ ದುಡ್ಡಿದೆ ಇರ್ಬೋದು, ಪ್ರಯತ್ನ ಪಡಿ ಇವತ್ತು, ಗ್ಯಾರಂಟಿ ನೀವು ಒಂದು ವಾಹನವನ್ನು ಖರೀದಿ ಮಾಡುವಂಥ ಯೋಗ, ಅದೊಂದು ಸೈಕಲ್ ಆಗ್ಬೋದು, ಒಂದು ಟೂ ವೀಲರ್ ಆಗ್ಬೋದು, ಕಾರ್ ಆಗ್ಬೋದು, ಪ್ರಯತ್ನ ಪಡಿ, ಖಂಡಿತವಾಗಿ ಇವತ್ತು ನಿಮಗೆ ಯಶಸ್ಸು ಸಿಗುತ್ತೆ. ಆಮೇಲೆ ಯಾವುದೋ ಮೂರನೇ ವಿಚಾರದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಲೆ ಕೆಡಿಸ್ಕೊಳ್ಬೇಡಿ. ಆದಷ್ಟು ಸಾಂಸಾರಿಕವಾಗಿ
ಮನೆಯಲ್ಲಿ ಕುಟುಂಬದ ಜೊತೆಗೆ ಹೆಚ್ಚು ಕಾಲವನ್ನು ಕಳೆಯಿರಿ. ಸ್ವಲ್ಪ ನಗುವಂಥದ್ದನ್ನ ಇವತ್ತು ಜಾಸ್ತಿ ಮಾಡಿಕೊಳ್ಳಿ. ಮತ್ತೆ ಬೇಜಾರಿನ ತರ ಯಾವತ್ತೂ ಪಡಬೇಡಿ. ಕಷ್ಟ ಆಯ್ತ ಜಾಸ್ತಿ, ಕೆಲಸ ಜಾಸ್ತಿ ಆಯ್ತಾ, ಆಯ್ತು ವಿಶ್ರಾಂತಿ ಪಡ್ಕೊಂಡು ನಾಳೆ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟ್ ಮಾಡಿ, ಬಟ್ ಕಷ್ಟ ಆದರೂ ಇವತ್ತಿನ ಕೆಲಸಗಳು ಪರಿಪೂರ್ಣ ಮಾಡುವಂಥದ್ದು ಬಹಳ ಒಳ್ಳೆಯದು. ಜೊತೆಗೆ ಅದೃಷ್ಟದ ದಿನ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲದಾಯಕ, ಬಂಡವಾಳ ಹೂಡಿಕೆಗೆ ಶುಭವಲ್ಲ. ಆಹಾರ ವಿಚಾರದಲ್ಲಿ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಆಹಾರ ಅಮೃತಂ ಆಹಾರ ವಿಷ, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಹೆಚ್ಚು ಊಟ ಮಾಡಿದ್ರೆ ಅದೇ ವಿಷ, ಸ್ವಲ್ಪ ಊಟ ಮಾಡಿದ್ರೆ ಅದೇ ಅಮೃತ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ಜೀರ್ಣಕ್ರಿಯೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು, ಕಾಲಿನ ಉಗುರುಗಳು, ಕಾಲಿನ ಪಾದ, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸು, ಏನೋ ಕಾಲು ಜಾರಿ ಬಿದ್ದು ಬಿಡೋ ಈ ಥರದ ಆಗುವಂಥ ಸಾಧ್ಯತೆಗಳು. ಆದರೆ ಮಹಿಳೆಯರಿಗೆ ಮಾತ್ರ ಬಹಳ ಉತ್ತಮವಾಗಿದ್ದ ದಿನ ಇವತ್ತು. ನೀವೇನಾದರೂ ಮಹಿಳೆಯರು ಯಾರಾದರೂ ವೃಶ್ಚಿಕ ರಾಶಿಯಾಗಿದ್ದರೆ ಅಂಥ ಮಹಿಳೆಯರು ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿ, ಏನಾದರೂ ಒಂದು ಚಿಕ್ಕದ ಒಂದು ಉಂಡಿ ತಂದು ಮನೇಲಿ ಇಟ್ಕೊಳ್ಳಿ. ದಿನಗಳು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಆಗ್ತಾನೆ ಇರಲಿ, ಅದೊಂದು ಒಳ್ಳೆ ದಿನ 1,000 ರೂಪಾಯಿ ಆಗ್ಬೋದು, ಒಂದು 10,000 ರೂಪಾಯಿ ಆಗ್ಬೋದು. ಅದರಿಂದ ಭಾಳ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸರಿ, ಈ ವೃಶ್ಚಿಕ ರಾಶಿಯವ್ರಿಗೆ ಸಾಧಾರಣ ದೋಷ ಇದೆಯಲ್ಲ, ಅದನ್ನು ಪರಿಹಾರ ಮಾಡ್ಕೊಳ್ಬೇಕಂದ್ರೆ ಏನು ಮಾಡ್ತೀರಾ? ವಿಷ್ಣು ಸಹಸ್ರನಾಮ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ಅಪ್ ಆಗಿ ವಿಷ್ಣು ಸಹಸ್ರನಾಮ ಕೇಳಿಬಿಡಿ. ಈ ದಿನ ಎಲ್ಲ ನಿಮಗೆ ಬೊಂಬಾಟಾಗಿರುತ್ತೆ, ಆರೋಗ್ಯವಂತರಾಗಿರ್ತೀರ, ಆಯುಷ್ಪೂರ್ಣದಾಯಕವಾಗಿರ್ತೀರ. ಇನ್ನು ಧನುರಾಶಿಯವ್ರಿಗೆ ಉತ್ತಮದಾಯಕವಾಗಿದ್ದು ದಿನದ ಪ್ರಾರಂಭದಲ್ಲಿ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗ್ಬೋದು, ಅಯ್ಯೋ ಆಸ್ಕೆಯಿಂದ ಎದ್ದೇಳ್ಬೇಕಾ ಅನ್ನೋ ರೀತಿಯಾಗಿ ಸ್ವಲ್ಪ ಮನಸ್ಸಿಗೆ ಅನಿಸುವಂಥದ್ದು, ಬೇಜಾರು, ಸೋಂಬೇರಿತನ, ಲವಲವಿಕೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಖುದ್ದಾಗಿ ಇವತ್ತು ನೀವೇ ಅಲಾರಾಮ್ ಇಟ್ಕೊಂಡು ಬೆಳಗ್ಗೆ 6 ಗಂಟೆ 6:30 ಎದ್ದುಬಿಟ್ಟು ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಆ ಸೋಂಬೇರಿತನ ನಿವೃತ್ತಿ ಆಗ್ಬಿಡುತ್ತೆ. ಅದೇನಾದರೂ ನಿವೃತ್ತಿ ಆಗ್ಬಿಡ್ತು, ಫ್ರೆಶ್ ಅಪ್ ಆಗಿ ಬೇಗ ರೆಡಿ ಆಗ್ಬಿಟ್ಟಿದ್ರೆ ನಿಮ್ಮ ಕೆಲಸಗಳೆಲ್ಲ ಇವತ್ತು ಸೂಪರಾಗಿ ಆಗ್ಬಿಡುತ್ತೆ. ನಿಧಾನ ಪ್ರಗತಿ ಇರಲ್ಲ, ಕುಂಠಿತ ಪ್ರಗತಿ ಇರಲ್ಲ, ಸೂಪರ್ ಫಾಸ್ಟಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಡ್ತೀರಾ, ಬೇಗ ಆರೋಗ್ಯವಂತರಾಗಿ ಮನೆಗೂ ಬರ್ತೀರಾ, ಉತ್ತಮವಾದಂಥ ಸಂತೋಷ ಪಡೆಯುವಂಥ ದಿನ. ಏನಾದರೂ ಬೆಳಗ್ಗೆ ನೀವು ಲೇಟ್ ಮಾಡಿಬಿಟ್ರೆ ಈ ದಿನ ಎಲ್ಲ ನಿಮಗೆ ಕೆಟ್ಟ ಹೋಗ್ಬಿಡುತ್ತೆ. ಕುಂಠಿತವಾದಂಥ ಪ್ರಗತಿ, ಕೆಲಸ ಕಾರ್ಯಗಳಲ್ಲಿ ಉತ್ತಮ ಇರೋದಿಲ್ಲ, ಶತ್ರುಗಳ ಬಾಧೆ ಜಾಸ್ತಿ ಆಗುತ್ತೆ. ಯಾಕಪ್ಪ ಇವತ್ತು ನಾನು ಕೆಲಸಕ್ಕೆ ಬಂದೆ, ಯಾಕಪ್ಪ ವ್ಯಾಪಾರಕ್ಕೆ ಬಂದೆ ಅನಿಸ್ಬಿಡುತ್ತೆ, ಆ ಥರದ ಸಮಸ್ಯೆಗಳಾಗುವಂಥ ಸಾಧ್ಯತೆ ಧನುರಾಶಿಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಿ. ಧನ ಸ್ವಲ್ಪ ನಷ್ಟವಾಗುವಂಥ ಸಾಧ್ಯತೆ, ಅದ್ರ ಕಡೆಯೂ ಗಮನ ಕೊಡಿ, ಬೆಲೆ ಬಾಳೋ ವಸ್ತುಗಳ ಕಡೆ ಗಮನ ಕೊಡಿ. ಇವತ್ತು ಧನುರಾಶಿಯವರು ಸ್ವಲ್ಪ ಹುಷಾರಾಗಿರಿ. ಇದನ್ನು ನೀವು ಸಹ ವಿಷ್ಣು ಸಹಸ್ರನಾಮ ಪಾರಾಯಣದ ಜೊತೆಗೆ ಮಹಾವಿಷ್ಣುವಿನ ದೇವಾಲಯಕ್ಕೆ ಹೋಗ್ಬಂದ್ರೆ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ಶುಭದಾಯಕವಾಗಿದ್ದು ವಿದೇಶಿ ಪ್ರಯಾಣದ ಅನುಕೂಲಗಳಾಗುತ್ತೆ, ಹೆಚ್ಚಿನ ಆಸಕ್ತಿ ನಿಮಗೆ ಬರುತ್ತೆ. ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದ್ತಕ್ಕಂಥವ್ರಿಗೆ, ಕೆಲಸ ಮಾಡ್ತಕ್ಕಂಥವ್ರು ವಿದೇಶದಲ್ಲಿ ಅನುಕೂಲಗಳಾಗುವಂಥದ್ದು. ಶಿಕ್ಷಕರಿಗೆ ಭಾಳ ಉತ್ತಮವಾದಂಥ ದಿನ, ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಇವತ್ತು ಸಾಕ್ಷಿಯಾಗುತ್ತೆ. ಉತ್ತಮ ಪ್ರಗತಿಯನ್ನು ಕಾಣ್ತೀರಾ, ಸಾಲ ಬಾಧೆ ಪರಿಹಾರವಾಗುತ್ತೆ, ಹೊಸದಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಇವತ್ತು ಜಯಪ್ರಾಪ್ತಿ ಆಗುತ್ತೆ. ಮಕರ ರಾಶಿಯವರು ಏನು ಯೋಚನೆ ಮಾಡಬೇಡಿ, ನಿಮ್ಮ ಸೋದರ ಮಾವನಿಂದ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು. ಆಮೇಲೆ ಈ ದಿನ ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಬಂಗಾರ ಬೆಳ್ಳಿ ಇತ್ಯಾದಿ ಖರೀದಿ ಮಾಡೋದಕ್ಕೆ ಶುಭ ಯೋಗವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ಲಾಭದಾಯಕವಾಗಿದ್ದು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದ ಫಲ ಅಭಿವೃದ್ಧಿ ಆಗುವಂಥದ್ದು, ಸ್ವಲ್ಪ ವ್ಯಾಪಾರಿಗಳಿಗೂ ಸಹ ಅನುಕೂಲಕರವಾಗಿರ್ತಕ್ಕಂಥ ದಿನ. ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿ ಆಗುವಂಥದ್ದು. ಒಟ್ಟಾರೆ ಏನಪ್ಪ ಅಂತಂದ್ರೆ ಈ ದಿನ ಕುಂಭರಾಶಿಯವರು ಒಂದು ಮೇಲುಗೈಯನ್ನು ಸಂಪಾದಿಸ್ತೀರಾ, ಒಂದು ಅಧಿಕಾರವನ್ನು ಹಿಡಿಬೇಕು ಅಂತ ಆಸೆ ಪಡ್ತೀರಾ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ, ಹೊಸದಾಗಿ ಉದ್ಯೋಗಕ್ಕೆ ಸೇರಬೇಕಂದ್ರೆ ಇವತ್ತು ಪ್ರಯತ್ನ ಪಡಿ, ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಅದಲ್ಲದೆ ಏನಾದರೂ ಒಂದು ಖರೀದಿ ಮಾಡಬೇಕು, ಮನೆಗೆ ಮನೆಯ ಅಂದಕ್ಕೆ ಖರೀದಿ ಮಾಡಬೇಕು, ಅಥವಾ ಒಂದು ವಸ್ತ್ರಗಳ ಖರೀದಿ ಮಾಡಬೇಕು, ಒಂದು ವಾಹನ ಖರೀದಿ ಮಾಡಬೇಕಂದ್ರೆ ಅದು ಭಾಳ ಶುಭಯೋಗ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಪ್ರಯತ್ನ ಪಡಿ, ಖಂಡಿತವಾಗ ಯಶಸ್ಸು ನಿಮ್ಮದಾಗುತ್ತೆ. ಮೀನರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಕಿರುಕುಳಗಳಾಗುವಂಥ ಸಾಧ್ಯತೆ, ಹೆಚ್ಚಿನ ಪ್ರಮಾಣದಲ್ಲಿ ಪ್ರಗತಿ ಕಾಣಲಿಕ್ಕೆ ಆಗಲ್ಲ. ಮನೆಯಲ್ಲಿ ಒಂದು ಸ್ವಲ್ಪ ವಾತಾವರಣ ಕೆಡೋ ರೀತಿಯಾಗಿ ಆಗ್ತಾ ಇರುತ್ತೆ. ಸ್ವಲ್ಪ ಆ ಥರದ್ದೇನೋ ಸೂಚನೆಗಳು ಕಾಣ್ತಾ ಇದ್ರೆ ನೀವೇ ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಆದಷ್ಟು ಈ ದಿನ ಮನೆಯವರ ಜೊತೆ ಹೊರಗಡೆ ಹೋಗಿ ಬರುವಂಥದ್ದು ಸ್ವಲ್ಪ 10-15 ನಿಮಿಷ ಕಾಲ ಕಳೆದ್ಬಿಟ್ರೆ ನಿಮಗೇನೋ ಒಂಥರ ನೆಮ್ಮದಿ ಮನೆಯಲ್ಲಿ ಸಿಗುತ್ತೆ. ಆಮೇಲೆ ಇವತ್ತು ಮೀನರಾಶಿಯವರಿಗೆ ಒಳ್ಳೆ ಮುಷ್ಟಾನ್ನ ಭೋಜನ ಪ್ರಾಪ್ತಿ ಇದೆ, ಸುಖವಾದಂಥ ನಿದ್ರೆ ಪ್ರಾಪ್ತಿ ಇದೆ, ಒಳ್ಳೆ ನಿದ್ರೆ ಮಾಡ್ತೀರಾ, ಒಳ್ಳೆ ಊಟ ಮಾಡ್ತೀರಾ ಈ ದಿನ ಮೀನರಾಶಿಯವರು. ಎಲ್ಲ ಅನುಕೂಲಗಳು, ಯಾರಿಗೆ ತಾನೇ ಅನಾನುಕೂಲ ಇಲ್ಲ ಹೇಳಿ? ಖಂಡಿತವಾಗ್ಲೂ ಅನುಕೂಲ ಇರೋ ಸಮಯದಲ್ಲಿ ನಾವು ಅನುಭವಿಸ್ಬೇಕು. ಅಂಥ ಅನುಭವಿಸ್ತಕ್ಕಂಥ ಅನುಕೂಲಗಳು ಮೀನರಾಶಿಯವರಿಗೆ, ಸಂತಾನ ನಿಮಿತ್ತಿನ ದಂಪತಿಗಳಿಗೆ ಇವತ್ತು ಅನುಕೂಲವಾಗಿರ್ತಕ್ಕಂಥದ್ದು. ವೃತ್ತಿಪರ ಜೀವನದಲ್ಲಿ ಬಹಳಷ್ಟು ಶುಭ ಫಲ. ವಯಸ್ಸಾದವರಿಗೆ ಇವತ್ತು
ಬಂಡವಾಳ ಹೂಡಿಕೆ ಹೇಗೆ ಮಾಡಬೇಕು ನನ್ನ ಮಕ್ಕಳ ಅಭಿವೃದ್ಧಿಗೆ, ನನ್ನ ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡುವಂಥದ್ದು. ಅದಕ್ಕೆ ಸಪೋರ್ಟ್ಗೆ ಇವತ್ತು ನಿಮಗೆ ಗ್ರಹಗಳು ಚೆನ್ನಾಗಿರೋದನ್ನ ಮುಂದುವರಿಸಿ ಖಂಡಿತವಾಗಲು ಯಶಸ್ಸು ನಿಮ್ಮದಾಗುತ್ತೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.